ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ವಿರುಪಾಕ್ಷ ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಇನ್ನೊಂದು ಕರೆಂಟ್ ಅಫೇರ್ಸ್ ಟಾಪಿಕ್ನ ಡಿಸ್ಕಸ್ ಮಾಡ್ತಿದ್ವಿ ಯಾವುದಪ್ಪ ಅಂದರೆ ಫಾಲ್ಕ್ಲ್ಯಾಂಡ್ ಐಸ್ಲ್ಯಾಂಡ್ ಡಿಸ್ಪ್ಯೂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಏನಿದು ಫಾಲ್ಕ್ಲ್ಯಾಂಡ್ ಐಸ್ಲ್ಯಾಂಡ್ ಡಿಸ್ಪ್ಯೂಟ್ ಈಗ ಯಾಕೆ ಬಂದಿದೆ ಅಂದರೆ ಚೈನಾ ಅವರು ಏನು ಮಾಡಿದ್ದಾರೆ ಅಂದರೆ ಅರ್ಜೆಂಟೈನಾ ಒಂದು ರೆಜುಲ್ಯೂಷನ್ ಪಾಸ್ ಮಾಡಿತ್ತು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ವಿರುದ್ಧವಾಗಿ ಬ್ರಿಟಿಷರ್ಸ್ ಅಂದರೆ ದ ಬ್ರಿಟನ್ ಒಂದು ನೋಟಿಸ್ ಕೊಟ್ಟಿದೆ ಅದಕ್ಕೋಸ್ಕರ ಇದು ಏನಂದ್ರೆ ಈಗ ಬರ್ನಿಂಗ್ ಇಶ್ಯೂ ಇದೆ ಯಾವುದಂದ್ರೆ ದ ಫಾ ಐಸ್ಲ್ಯಾಂಡ್ಸ್ ಅಂತ ಸೊ ಇದು ಎಲ್ಲಿ ಬರುತ್ತೆ ನೋಡಿ ಫಾಕ್ಲ್ಯಾಂಡ್ ಐಲ್ಯಾಂಡ್ ಬಂದುಬಿಟ್ಟು ಸೌತ್ ಅಮೆರಿಕಾದಲ್ಲಿ ಬರುತ್ತೆ ಅಂದರೆ ಸೌತ್ ಅಮೇರಿಕ ಖಂಡದಲ್ಲಿ ಬರುತ್ತೆ ಬಟ್ ಇದನ್ನು ಯಾರು ಆಡಳಿತ ಮಾಡ್ತಾರಪ್ಪ ಅಂದರೆ ಬ್ರಿಟಿಷ್ರು ಆಡಳಿತ ಮಾಡ್ತಾರೆ ಸೊ ಬ್ರಿಟಿಷ್ ಇರೋದಲ್ಲಿ ಉತ್ತರ ದಿಕ್ಕಿನಲ್ಲಿ ಬಟ್ ಇದಿರೋದಲ್ಲಿ ಅಂದರೆ ದಕ್ಷಿಣ ಧ್ರುವದಲ್ಲಿ ಬಟ್ ದಕ್ಷಿಣ ಧ್ರುವದಲ್ಲಿ ಇದ್ರೆ ಇಲ್ಲಿ ಆಡಳಿತ ನಡೆಸೋರು ಯಾರು ಅಂದರೆ ಬ್ರಿಟಿಷರು ಫಸ್ಟ್ ನಾವೇನು ಮಾಡೋಣ ಅಂದರೆ ಈ ಇಶ್ಯೂ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅರ್ಜೆಂಟೈನಾ ಮತ್ತು ಬ್ರಿಟನ್ ಬಗ್ಗೆ ತಿಳ್ಕೊಂಬರೋಣ ಸೊ ನೋಡಿರಿ ಅರ್ಜೆಂಟೈನಾ ಏನಿದೆಯಲ್ಲ ಇದು ಸೆಕೆಂಡ್ ಲಾರ್ಜೆಸ್ಟ್ ಸೌತ್ ಅಮೇರಿಕನ್ ಕಂಟ್ರಿ ಆಫ್ಟರ್ ಬ್ರೆಜಿಲ್ ಇಟ್ಸ್ ಅ ಸೆಕೆಂಡ್ ಲಾರ್ಜ್ ಲಾರ್ಜೆಸ್ಟ್ ಸೌತ್ ಅಮೇರಿಕನ್ ಕಂಟ್ರಿ ಆಮೇಲೆ ಇಲ್ಲೇನಂದರೆ ಬೈ ಏರಿಯಾ ಇದು ಲಾರ್ಜೆಸ್ಟ್ ಸ್ಪೇನ್ ಸ್ಪ್ಯಾನಿಷ್ ಸ್ಪೀಕಿಂಗ್ ಕಂಟ್ರಿ ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಸ್ಪ್ಯಾನಿಷ್ ಭಾಷೆಯನ್ನು ಯೂಸ್ ಮಾಡ್ತಾರೆ ಬೈ ಏರಿಯಾ ಪಾಪ್ಯುಲೇಷನ್ ಅಲ್ಲ ಏರಿಯಾ ವೈಸ್ ಇಲ್ಲಿ ಜಾಸ್ತಿ ಸ್ಪ್ಯಾನಿಷ್ ಭಾಷೆಯನ್ನು ಯೂಸ್ ಮಾಡ್ತಾರೆ ಜೊತೆಗೆ ಏನಪ್ಪ ಅಂದರೆ ಇದು ಬೈ ಏರಿಯಾ ಇದನ್ನು ಕನ್ಸಿಡರ್ ಮಾಡೋದಾದ್ರೆ ಏಯ್ಟ್ ಲಾರ್ಜೆಸ್ಟ್ ಕಂಟ್ರಿ ಇದೆ ನೋಡಿರಿ ಇದು ಬೈ ಏರಿಯಾ ಕನ್ಸಲ್ಟ್ ಮಾಡೋದಾದರೆ ವರ್ಲ್ಡ್ ಒಳಗೆ ಎಷ್ಟನೇ ಲಾರ್ಜೆಸ್ಟ್ ಕಂಟ್ರಿ ಇದೆ ಅಪ್ಪ ಅಂದರೆ ಏಯ್ಟ್ ಲಾರ್ಜೆಸ್ಟ್ ಕಂಟ್ರಿ ಇದೆ ನೆಕ್ಸ್ಟ್ ನೋಡಿರಿ ಇದರ ಹ್ಯೂಮನ್ ಡೆವಲಪ್ ಇಂಡೆಕ್ಸ್ ಎಷ್ಟಿದೆ ಅಪ್ಪ ಅಂದರೆ ಫೋರ್ಟಿ ಸಿಕ್ಸ್ತ್ ರ್ಯಾಂಕ್ ಇದೆ ಸೊ ಇದರ ವುಮೆನ್ ಡೆವಲಪ್ ಇಂಡೆಕ್ಸ್ ಬಂದುಬಿಟ್ಟು ಎಷ್ಟು ರ್ಯಾಂಕ್ ಇದೆ ಅಂದರೆ ಫೋರ್ಟಿ ಸಿಕ್ಸ್ತ್ ರ್ಯಾಂಕ್ ಇದೆ ಸೊ ಇದೇನಪ್ಪ ಅಂದರೆ ಅರ್ಜೆಂಟೈನಾದ ಬಗ್ಗೆ ಸೊ ಜೊತೆಗೆ ನಾವು ಬ್ರಿಟನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಬ್ರಿಟನ್ನ ನಾವು ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ ಆಮೇಲೆ ಬ್ರಿಟನ್ ಅಂತ ಕೂಡ ಕರಿತೀವಿ ಸೊ ಇದನ್ನು ಯುನೈಟೆಡ್ ಕಿಂಗ್ಡಮ್ ಅಂತ ಯಾಕೆ ಕರಿತೀವಿ ಅಂದರೆ ಇದರಲ್ಲಿ ನಿಮಗೆ ಇಂಗ್ಲೆಂಡ್ ಇದೆ ನಾರ್ವೆ ಇದೆ ನಾರ್ದನ್ ಐಲ್ಯಾಂಡ್ ಇದೆ ಸೊ ಇವೆಲ್ಲ ಕೂಡ ಏನಾಗಿದೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಆಗಿದೆ ಜೊತೆಗೆ ನೋಡಿರಿ ಯುನೈಟೆ ಬ್ರಿಟನ್ನು ಮತ್ತು ನಾರ್ದನ್ ಐ ಐರ್ಲೆಂಡನ್ನು ಏನು ಡಿವೈಡ್ ಮಾಡುತ್ತಪ್ಪ ಅಂದರೆ ನಾರ್ದನ್ ಐರ್ಲ್ಯಾಂಡ್ ಮತ್ತು ಬ್ರಿಟನನ್ನು ಏನು ಡಿವೈಡ್ ಮಾಡುತ್ತೆ ಅಂದರೆ ಬ್ರಿಟಿಷ್ ಐರಿಷ್ ಅನ್ನೋ ಒಂದು ಸಮುದ್ರ ಡಿವೈಡ್ ಮಾಡುತ್ತೆ ಬ್ರಿಟಿಷ್ ಐರೀಸ್ ಅನ್ನೋ ಒಂದು ಸಮುದ್ರ ನಾರ್ದನ್ ಐರ್ಲ್ಯಾಂಡ್ ಮತ್ತು ಬ್ರಿಟನನ್ನು ಡಿವೈಡ್ ಮಾಡುತ್ತೆ ನೆಕ್ಸ್ಟ್ ನೋಡಿರಿ ಇದ್ರದ್ದು ಹುಮನ್ ಡೆವಲಪ ಇಂಡೆಕ್ಸ್ ಎಷ್ಟಿದ್ಯಪ್ಪ ಬ್ರಿಟನಿಂದ ಅಂದರೆ ತರ್ಟೀಂತ್ ಇದೆ ಸೊ ಬ್ರಿಟನ್ ವುಮನ್ ಡೆವಲಪ್ ಇಂಡೆಕ್ಸ್ ಬಂದು ತರ್ಟೀಂತ್ ಇದೆ ನೆಕ್ಸ್ಟ್ ನಾವು ಬ್ರಿಟನ್ನ ಯಾವ್ಯಾವ ಇದು ಅಂತ ಕರಿತೀವಿ ಅಂದರೆ ಇಲ್ಲಿ ಇಂಗ್ಲೆಂಡ್ ಇದೆ ಸ್ಕಾಟ್ಲ್ಯಾಂಡ್ ಇದೆ ನೆಕ್ಸ್ಟ್ ಐಲ್ಯಾಂಡ್ ಇದೆ ಆಮೇಲೆ ನಾರ್ದರ್ನ್ ಐರ್ಲೆಂಡ್ ಇದೆ ಸೊ ನೋಡ್ರಿ ಯುನೈಟೆಡ್ ಕಿಂಗ್ಡಮ್ ಒಳಗೆ ಯಾವ್ಯಾವ ಅಪ್ಪ ಅಂದರೆ ಇಂಗ್ಲೆಂಡ್ ನಾರ್ದರ್ನ್ ಐರ್ಲೆಂಡ್ ಸ್ಕಾಟ್ಲೆಂಡ್ ಮತ್ತು ವೇಲ್ಸ್ ಅಂತೇಳಿ ಇನ್ನೊಂದಿದೆ ವೆಲ್ಸ್ ಇವೆಲ್ಲ ಕೂಡಿ ನಾವೇನಾದ ಕರಿತೀವಿ ಅಂದರೆ ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ ಸೊ ನೋಡಿರಿ ಇದೊಂದು ಬ್ರೀಫ್ ಇನ್ಫಾರ್ಮೇಷನ್ ಯಾವುದ್ರ ಮೇಲೆ ಅಂದರೆ ಬ್ರಿಟಿ ಯುನೈಟೆಡ್ ಕಿಂಗ್ಡಮ್ ಮತ್ತು ಅರ್ಜೆಂಟೈನಾ ಬಗ್ಗೆ ಸೊ ಈಗ ನಾವು ಟಾಪಿಕ್ ಬರೋಣ ಯಾಕೆ ಫಾಕ್ಲ್ಯಾಂಡ್ ಐಲ್ಯಾಂಡ್ ಡಿಸ್ಪ್ಯೂಟಲ್ಲಿದೆ ಏನು ಇದು ಅಂತ ಸೊ ನೋಡಿರಿ ಫಾಕ್ಲ್ಯಾಂಡ್ ಐಸ್ಲ್ಯಾಂಡ್ಸ್ ಇರೋದು ಅರ್ಜೆಂಟೈನ್ ಪಕ್ಕ ಎಷ್ಟು ದೂರ ಇದೆ ಅಂದರೆ ಅರ್ಜೆಂಟೈನ್ ಪಕ್ಕದಲ್ಲಿದೆ ಬ್ರಿಟನಲ್ಲಿದೆ ಅಂದರೆ ಉತ್ತರ ಧ್ರುವದಲ್ಲಿದೆ ಬಟ್ ಆದರೂ ಡಿಸ್ಪ್ಯೂಟ್ಸ್ ಇದೆ ಯಾಕೆ ಅಂತ ಸೊ ನೋಡಿರಿ ಇನಿಷಿಯಲಿ ಏನಾಗಿತ್ತಪ್ಪ ಅಂದರೆ ನೂರ ಅರವತ್ತೈದರಲ್ಲಿ ಇದನ್ನು ಯಾರು ಆಳ್ತಿದ್ರಪ್ಪ ಅಂದರೆ ಬ್ರಿಟಿಷರು ಆಳ್ತಿದ್ರು ಹದಿನೇಳುನೂರ ಅರವತ್ತು ಐವತ್ತೈದರಲ್ಲಿ ಬ್ರಿಟಿಷರು ಇದನ್ನು ಆಳ್ತಿದ್ರು ಆಮೇಲೆ ಏನು ಮಾಡಿದ್ರು ಅಂದರೆ ಹದಿನೇಳುನೂರ ಅರವತ್ತೇಳರಲ್ಲಿ ಇದನ್ನು ಸ್ಪೇನ್ ಅವರು ಆಕ್ಯುಪೈ ಮಾಡ್ಕೋತಾರೆ ಆಮೇಲೆ ಹದಿನೇಳುನೂರ ಎಪ್ಪತ್ತರಲ್ಲಿ ಇದನ್ನು ಯಾರು ಆಕ್ಯುಪೈ ಮಾಡ್ಕೋತಾರಪ್ಪ ಅಂದರೆ ಫ್ರೆಂಚ್ ಅವರು ಆಕ್ಯುಪೈ ಮಾಡ್ಕೋತಾರೆ ಸೊ ನೋಡಿರಿ ಫಸ್ಟು ಹದಿನೇಳುನೂರ ಅರವತ್ತೈದರಲ್ಲಿ ಇದನ್ನು ಯಾರು ಆಡಳಿತ ನಡೆಸಿದ್ರು ಅಂದರೆ ಬ್ರಿಟಿಷರ ಆಡಳಿತ ನಡೆಸ್ತಾರೆ ಹದಿನೇಳು ನೂರ ಅರವತ್ತೇಳರಲ್ಲಿ ಇದನ್ನು ಯಾರು ಆಡಳಿತ ನಡೆಸಿದ್ರು ಅಂದರೆ ಫ್ರೆಂಚ್ ಅವರು ಆಡಳಿತ ನಡೆಸ್ತಾರೆ ಹದಿನೇಳುನೂರ ಎಪ್ಪತ್ತರಲ್ಲಿ ಇದನ್ನು ಸ್ಪೇನ್ ಅವರು ಆಡಳಿತ ನಡೆಸ್ತಾರೆ ಸೊ ಇದಿಲ್ಲಿ ಬರಬೇಕಿತ್ತು ಸೊ ಹದಿನೇಳುನೂರ ಎಪ್ಪತ್ತರಲ್ಲಿ ಇದನ್ನು ಸ್ಪೇನ್ ಅವರು ಆಡಳಿತ ನಡೆಸ್ತಾರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹದಿನೇಳುನೂರ ಎಪ್ಪತ್ತೊಂದರಲ್ಲಿ ಇದನ್ನು ಮತ್ತೆ ಏನು ಮಾಡ್ತಾರಪ್ಪ ಅಂದರೆ ಬ್ರಿಟಿಷ್ ಅವರು ಆಕ್ಯುಪೈ ಮಾಡ್ಕೋತಾರೆ ಈ ಐಲ್ಯಾಂಡ್ನ ಹದಿನೇಳುನೂರ ಎಪ್ಪತ್ತೊಂದರಲ್ಲಿ ಯಾರು ಆಕ್ಯುಪೈ ಅಂದರೆ ಬ್ರಿಟಿಷರು ಆಕ್ಯುಪೈ ಮಾಡ್ಕೋತಾರೆ ಅಂದರೆ ಬ್ರಿಟಿಷರು ಇದರ ಮೇಲೆ ಮಿಲಿಟ್ರಿ ಫೋರ್ಸ್ ಒಂದು ಇದನ್ನು ವಶಪಡಿಸ್ಕೋತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಮೂರು ವರ್ಷ ಆಡಳಿತ ನಡೆಸಿ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಈ ಐಲ್ಯಾಂಡ್ನ ಬಿಟ್ಟು ಹೋಗ್ತಾರೆ ಯಾಕಂದರೆ ಅವರಿಗೆ ಈ ಐಲ್ಯಾಂಡ್ ಮೇಂಟೈನ್ ಮಾಡೋದಕ್ಕೆ ಎಕನಾಮಿ ಇರೋಲ್ಲ ಸೊ ನೋಡ್ರಿ ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಯಾಕೆ ಇವರು ಈ ಐಲ್ಯಾಂಡ್ ದೇಶವನ್ನು ಬಿಟ್ಟು ಹೋಗ್ತಾರೆ ಅಂದರೆ ಅವರಿಗೆ ಈ ಐಲ್ಯಾಂಡ್ನ ಮೇಂಟೈನ್ ಮಾಡೋಕ್ಕೆ ಬೇಕಾಗಿರುವಂಥ ದುಡ್ಡು ಇರಲ್ಲ ಅಂದರೆ ಎಕನಾಮಿ ಇರೋಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಇದನ್ನು ಬಿಟ್ಟು ಹೋಗ್ತಾರೆ ಸೊ ಇಲ್ಲಿಂದ ಹದಿನೆಂಟುನೂರ ಹನ್ನೊಂದರವರೆಗೆ ಇಲ್ಲಿಂದ ಅವರಿಗೆ ಯಾರು ಆಡಳಿತ ನಡೆಸ್ತಾರಪ್ಪ ಅಂದರೆ ಸ್ಪೇನ್ ಅವರು ಆಡಳಿತ ಮಾಡ್ತಾರೆ ಆಮೇಲೆ ಹದಿನೆಂಟುನೂರ ಹದಿನಾರಲ್ಲಿ ಏನಾಗುತ್ತಂದರೆ ಹದಿನೆಂಟುನೂರ ಹದಿನಾರಲ್ಲಿ ಏನಾಗುತ್ತಪ್ಪ ಅಂದರೆ ಅರ್ಜೆಂಟೈನಾ ಅರ್ಜೆಂಟೇನಿಯಾ ಸ್ಪೇನಿಂದ ಇಂಡಿಪೆಂಡೆನ್ಸ್ ಪಡೆಯುತ್ತೆ ಸೊ ನೋಡಿರಿ ಹದ್ ಹದಿನೆಂಟುನೂರ ಹದಿನಾರಲ್ಲಿ ಅರ್ಜೆಂಟೇನಿಯಾ ಏನು ಮಾಡುತ್ತಂದರೆ ಸ್ಪೇನಿಂದ ಇಂಡಿಪೆಂಡೆನ್ಸ್ ತೊಗೊಳ್ಳುತ್ತೆ ಅವಾಗದು ಅದು ಸ್ವತಂತ್ರ ದೇಶ ಆಗುತ್ತೆ ಈಗ ಇವರು ಏನು ಮಾಡ್ತಾರೆ ಮಾಡ್ತಾರೆಂದರೆ ಹದಿನೆಂಟುನೂರ ಇಪ್ಪತ್ತರಲ್ಲಿ ಮತ್ತೆ ಮತ್ತೆ ಈ ಐಲ್ಯಾಂಡ್ ಮೇಲೆ ದಾಳಿ ಮಾಡ್ತಾರೆ ಯಾವ ಐಲ್ಯಾಂಡ್ ಮೇಲೆ ಫಾಕ್ಲ್ಯಾಂಡ್ ಐಲ್ಯಾಂಡ್ ಮೇಲೆ ದಾಳಿ ಮಾಡ್ತಾರೆ ಅದನ್ನು ವಶಪಡ್ಸ್ಕೋತಾರೆ ಹದಿನೆಂಟುನೂರ ಇಪ್ಪತ್ತರಲ್ಲಿ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹದಿನೆಂಟುನೂರ ಮೂವತ್ತರಲ್ಲಿ ಮೂವತ್ತೊಂದರಲ್ಲಿ ಯು ಎಸ್ ವಾರ್ಶಿಪ್ಸು ಇದ್ರ ಮೇಲೆ ದಾಳಿ ಮಾಡುತ್ತೆ ಯಾಕೆ ಯು ಎಸ್ ವಾರ್ಶಿಪ್ಸು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಇದ್ರ ಮೇಲೆ ದಾಳಿ ಮಾಡುತ್ತೆಂದರೆ ಇಲ್ಲಿರುವಂಥ ಅರ್ಜೆಂಟೀನಿಯಾ ಸರ್ಕಾರ ಅಥವಾ ಆಡಳಿತ ಮೂರು ಯು ಎಸ್ ವಾರ್ಶಿಪ್ನ ಬಂದಿ ಮಾಡಿರುತ್ತೆ ಎಷ್ಟು ವಾರ್ಶಿಪ್ಸ್ ಮೂರು ಯು ಎಸ್ ವಾರ್ಶಿಪ್ಸ್ನ ಬಂದಿ ಮಾಡಿರುತ್ತೆ ಸೊ ಈ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಇದ್ರ ಮೇಲೆ ದಾಳಿ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಹದಿನೆಂಟುನೂರ ಮೂವತ್ತ್ಮೂರಲ್ಲಿ ಅಗೇನ್ ಇದ್ರ ಮೇಲೆ ಬ್ರಿಟಿಷರು ದಾಳಿ ಮಾಡ್ತಾರೆ ದಾಳಿ ಮಾಡಿಕೊಂಡು ವಶಪಡಿಸ್ಕೋತಾರೆ ಬಟ್ ಈ ಟೈಮ್ ಏನು ಅಂದ್ರೆ ಅವರು ಸೆಟಲ್ಡ್ ಆಗ್ತಾರೆ ಹದಿನೆಂಟುನೂರ ಮೂವತ್ತ್ಮೂರಲ್ಲಿ ಈ ಐಲ್ಯಾಂಡ್ ಮೇಲೆ ಬ್ರಿಟಿಷರು ಸೆಟಲ್ ಆಗಿ ಇಲ್ಲಿ ಸೆಟಲ್ಮೆಂಟ್ ಮಾಡ್ಕೋತಾರೆ ಇಲ್ಲಿ ಅವ್ರು ಎಷ್ಟು ಜನ ಬರ್ತಾರಪ್ಪ ಅಂದರೆ ಅರೌಂಡ್ ಏಯ್ಟೀನ್ ಹಂಡ್ರೆಡ್ ಪಾಪ್ಯುಲೇಷನ್ ಇಲ್ಲಿ ಸೆಟಲ್ಮೆಂಟ್ ಆಗುತ್ತೆ ಆಮೇಲೆ ಏನು ಮಾಡ್ತಾರೆ ಅಂದ್ರೆ ಅವರು ಒಬ್ಬ ಲೆಫ್ಟಿನೆಂಟ್ ಗವರ್ನರ್ನ ಅಪಾಯಿಂಟ್ ಮಾಡ್ತಾರೆ ಸೊ ಇಲ್ಲಿ ಆಡಳಿತ ನಡೆಸೋದಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂದರೆ ಒಬ್ಬ ಲೆಫ್ಟಿನೆಂಟ್ ಗವರ್ನರ್ನ ಇಲ್ಲಿ ಅವರು ಅಪಾಯಿಂಟ್ ಮಾಡ್ಕೋತಾರೆ ಸೊ ನೋಡಿರಿ ಇದೇನಂದರೆ ಬಿಫೋರ್ ವರ್ಲ್ಡ್ ವಾರ್ ಟು ಸೊ ವರ್ಲ್ಡ್ ವಾರ್ ಟು ಆದ್ಮೇಲೆ ಏನಾಗುತ್ತೆ ಅಂದರೆ ಅಗೇನ್ ಈ ಡಿಸ್ಪ್ಯೂಟ್ ಬರುತ್ತೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಫಾಕ್ಲೆಂಡ್ ಅವ್ರು ಏನು ಮಾಡ್ತಾರಂದರೆ ಈ ಇಶ್ಯೂನ ತಗೊಂಡೋಗಿ ಯುನೈಟೆಡ್ ನೇಷನ್ಸ್ಗೆ ತೊಗೊಂಡೋಗ್ತಾರೆ ಎಲ್ಲಿ ತೊಗೊಂಡೋಗ್ತಾರಪ್ಪ ಯುನೈಟೆಡ್ ನೇಷನ್ಸಿಗೆ ತೊಗೊಂಡೋಗ್ತಾರೆ ಅಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಯುನೈಟೆಡ್ ನೇಷನ್ಸ್ ಅವರು ಏನು ಮಾಡ್ತಾರೆ ಅಂದರೆ ಈ ಇಶ್ಯೂ ರೆಸೊಲ್ಯೂಷನ್ ಮಾಡೋಕ್ಕೆ ಅರ್ಜೆಂಟೀನಿಯಾ ಸರ್ಕಾರ ಅರ್ಜೆಂಟೀನಿಯಾ ಸರ್ಕಾರ ಮತ್ತು ಬ್ರಿಟನಿಗೆ ಕರೀತಾರೆ ಎಲ್ಲಿಗೆ ಯು ಎನ್ ಅಸೆಂಬ್ಲಿ ಕರೆದು ಹೇಳ್ತಾರೆ ನೀವು ಇದನ್ನೇನೆಂದರೆ ಪೀಸ್ಫುಲ್ಲಾಗಿ ರೆಸೊಲ್ಯೂಷನ್ ಮಾಡ್ಕೊರಿ ಅಂತ ಬಟ್ ಏನು ಮಾಡ್ತಾರೆ ಅಂದರೆ ಅವ್ರು ಯಾವುದೇ ಥರನಾದಂಥ ಸೆಟಲ್ಮೆಂಟಿಗೆ ಬರಲ್ಲ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಅರ್ಜೆಂಟೀನಿಯಾ ಏನು ಮಾಡುತ್ತಂದರೆ ಅರ್ಜೆಂಟೀನಿಯಾ ಏನು ಮಾಡುತ್ತಂದರೆ ಈ ಐಲ್ಯಾಂಡ್ ಮೇಲೆ ದಾಳಿ ಮಾಡುತ್ತೆ ಸೊ ನೋಡಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಅರ್ಜೆಂಟೀನಿಯಾ ಈ ಐಲ್ಯಾಂಡ್ ಮೇಲೆ ದಾಳಿ ಮಾಡುತ್ತೆ ಈ ದಾಳಿ ಮಾಡಿದ ಹತ್ತು ವೀಕ್ ಹತ್ತು ವಾರಗಳ ನಂತರ ಇವರು ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ ಅದನ್ನು ವಶಪಡಿಸ್ಕೋತಾರೆ ಸೊ ಅದಕ್ಕೇನಂತ ಅವರು ಕರೀತಾರೆ ಅಂದರೆ ಫಾಕ್ಲ್ಯಾಂಡ್ ಐಲ್ಯಾಂಡ್ ವಾರ್ ಅಂತ ಕರೀತಾರೆ ಸೊ ನೋಡ್ರಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಅರ್ಜೆಂಟೀನಿಯಾ ದಾಳಿ ಮಾಡುತ್ತಲ್ಲ ಆ ದಾಳಿಗೆ ಪ್ರತಿ ದಾಳಿಯಾಗಿ ಬ್ರಿಟನ್ ದಾಳಿ ಮಾಡುತ್ತೆ ಕೇವಲ ಹತ್ತನೇ ವಾರದಲ್ಲಿ ಸೊ ಟೆನ್ ವೀಕ್ಸ್ ಅಫ ಆಫ್ಟರ್ ಸೊ ಕೇವಲ ಹತ್ತನೇ ವಾರದಲ್ಲಿ ಟೆನ್ ವೀಕ್ಸ್ ಆಫ್ಟರ್ ಏನು ಮಾಡ್ತಾರೆ ಅಂದರೆ ಇವ್ರು ಬ್ರಿಟಿಷರ್ಸು ವಶಪಡಿಸ್ಕೊತಾರೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇವರಿಬ್ರು ಒಂದು ಪೀಸ್ಫುಲ್ ರೆಸೊಲ್ಯೂಷನಿಗೆ ಬರ್ತಾರೆ ಡಿಪ್ಲೊಮೆಟಿಕ್ ಬಾಂಡ್ ಬರುತ್ತೆ ಯಾವುದ್ರ ಮೇಲೆ ಅಂದರೆ ರಷ್ಯಾ ಅರ್ಜೆಂಟೀನಿಯಾ ಮತ್ತು ಇಂಗ್ಲೆಂಡ್ ಮೇಲೆ ಡಿಪ್ಲೊಮೆಟಿಕ್ ಬಾಂಡ್ ಬರುತ್ತೆ ಅವರೊಂದು ಒಪ್ಪಂದ ಮಾಡ್ಕೋತಾರೆ ಬಟ್ ಏನಪ್ಪ ಅಂದರೆ ಫಾಕ್ಲ್ಯಾಂಡ್ ಐಲ್ಯಾಂಡ್ ಮೇಲೆ ಯಾರು ಆಡಳಿತ ನಡೆಸಬೇಕು ಇದ್ರ ಮೇಲೆ ಯಾರು ಆಡಳಿತ ನಡೆಸ್ಬೇಕು ಅನ್ನೋದು ರೆಸೊಲ್ಯೂಷನ್ ಪಾಸ್ ಆಗಲ್ಲ ಬಟ್ ಏನಂದರೆ ಇಬ್ರು ವೆರಿ ಗುಡ್ ರಿಲೇಷನ್ಶಿಪ್ಸ್ ಇದ್ದಾರೆ ಸೊ ಈಗ ಏನು ಮಾಡಿತ್ತು ಅಂದರೆ ಅರ್ಜೆಂಟೀನಿಯಾ ಸರ್ಕಾರ ಈ ಐಲ್ಯಾಂಡ್ನ ವಶಪಡಿಸೋದಕ್ಕೆ ಒಪ್ಪಿಗೆಯನ್ನು ಅಂದರೆ ಅದ್ರ ಮೇಲೆ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಿತ್ತು ಅದನ್ನು ಯಾರು ಸಪೋರ್ಟ್ ಮಾಡಿದ್ರಪ್ಪ ಅಂದರೆ ಚೈನಾದವರು ಸಪೋರ್ಟ್ ಮಾಡಿದ್ರು ಹಾಗಾಗಿ ಈಗ ಬ್ರಿಟಿಷ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಚೈನಾಸ್ ಮೇಲೆ ಸಿಟ್ಟಾಗಿದ್ದಾರೆ ಹೀಗಾಗಿ ಈ ಇಶ್ಯೂ ಅಂದರೆ ಹೀಗಾಗಿ ಈ ಇಶ್ಯೂ ಏನಿದೆ ಅಂದರೆ ಈಗ ಕರೆಂಟ್ ಇವೆಂಟ್ಸಲ್ಲಿದೆ ಸೊ ನೋಡಿರಿ ನಿಮಗೆ ಕ್ವಶನಲ್ಲಿ ಕೇಳ್ಬೋದು ಏನಂದರೆ ಫಾಕ್ಲ್ಯಾಂಡ್ ಐಲ್ಯಾಂಡ್ ಅಂತಿದೆಯಲ್ಲ ಇದು ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಅಟ್ಲಾಂಟಿಕ್ ಕ್ವಶನ್ಸಲ್ಲಿ ಬರುತ್ತೆ ನಿಯರ್ ಟು ಎಲ್ಲಿ ಬರುತ್ತಪ್ಪ ಅರ್ಜೆಂಟೀನಿಯಾ ಬರುತ್ತೆ ಸೊ ಇದು ನೋಡಿರಿ ನಿಯರ್ ಟು ಅರ್ಜೆಂಟೀನೇ ಬರುತ್ತೆ ಸೊ ಕೆಲವೊಂದಿಷ್ಟು ಕ್ವಶನ್ಸು ಕೇಳ್ತಾರೆ ಯಾವ ಓಷನಲ್ಲಿ ಬರುತ್ತೆ ನಿಯರ್ ಟು ಯಾವ ಕಂಟ್ರಿ ಬರುತ್ತೆ ಈ ಥರದ ಕ್ವಶನ್ಸ್ ಕೇಳಿದಾಗ ನಿಮಗೆ ಅನುಕೂಲ ಆಗುತ್ತೆ ಸೊ ಇದೇನಪ್ಪ ಅಂದರೆ ಇವತ್ತಿನ ಕರೆಂಟ್ ಅಫೇರ್ಸ್ ಡಿಸ್ಕಷನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು